ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿ ಬಾಕ್ಲವ್. ಫ್ರೆಂಡ್ಸ್, ನಾನಿವತ್ತು ಜೀರಾ ಬಾದಾಮ್ ರೈಸ್ನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಈ ರೈಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮತ್ತು ನಾವು ಟಿಫಿನ್ ಬಾಕ್ಸಿಗೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು. ಇದು ಆಲ್ಮಂಡ್ ಆಗಿರೋದ್ರಿಂದ ತುಂಬ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ. ಆಮೇಲೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ, ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಹುರಿಯಿರಿ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಒಂದೇ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇದನ್ನು ಆಲ್ಮಂಡ್ ಹುರ್ಕೊಳ್ಳೋಕ್ಕೋಸ್ಕರ ನಾನು ಒಂದೇ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ನಾನು 6 ಆಲ್ಮಂಡ್ ತೆಗೆದುಕೊಂಡಿದ್ದೀನಿ. ಇದು ಸಣ್ಣ ಕಟ್ ಮಾಡಿರಬೇಕು, ಆಲ್ಮಂಡ್ ದಪ್ಪ ಮಾಡೋಕ್ಕೆ ಹೋಗ್ಬಿಡಿ, ಸಣ್ಣ ಕಟ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದು ರೋಸ್ಟ್ ಮಾಡೋದ್ರಿಂದ ನಾವು ಏನು ಅನ್ನ ಊಟ ಮಾಡ್ತೀವಲ್ಲ ಆ ಟೈಮಲ್ಲಿ ಬಾಯಲ್ಲಿ ಸಿಗುತ್ತೆ, ನಾವು ಊಟ ಮಾಡುವಾಗ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ಆ ರುಚಿ ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಆಲ್ಮಂಡ್ನ ರೋಸ್ಟ್ ಮಾಡಾಗಿದೆ, ಇವಾಗ ತೆಗೆದುಬಿಟ್ಟಿದ್ದೀನಿ. ಇವಾಗ ಒಗ್ಗರಣೆನ ಮಾಡ್ಕೊಳ್ಳೋಣ. 2 ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ತುಪ್ಪಕ್ಕಾದಮೇಲೆ ಹಾಕ್ಕೊಳ್ಳಿ. ಸ್ವಲ್ಪನೇ ಸ್ಪೂನಿಂದ ಜೀರಿಗೆನ ಹುರಿಯಿರಿ. ಆಮೇಲೆ ಬೆಳ್ಳುಳ್ಳಿ ನಾನು 2 ತೆಗೆದುಕೊಂಡಿನಿ. ಇದು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಆ ಥರ ಮಾಡೋದ್ರಿಂದ ತುಂಬ ರುಚಿ ಕೊಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡಿರೋದು. ಇದು ಕೂಡ ಅಷ್ಟೇ, ಸ್ವಲ್ಪ ಹುರಿದು ಬಿಡೋಣ. ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕಿದ್ದರೆ ಹಾಕ್ಕೋಬೋದು ಫ್ರೆಂಡ್ಸ್, ಬೇಡ ಅಂದರೆ ನಾನು ಎಷ್ಟು ತೋರಿಸಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ, ಕರೆಕ್ಟ್ ಆಗಿರುತ್ತೆ ಇದು. ಆಮೇಲೆ ನಾನು ಮೆಣಸಿನ್ಕಾಯಿನ ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ, ಯಾಕಂದರೆ ಮಕ್ಕಳೆಲ್ಲ ಊಟ ಮಾಡಬೇಕಾದ್ರೆ ತಿನ್ನೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಕರಿಬೇವು, ನಾನು ಡ್ರೈ ಕರಿಬೇವು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿ ಕರಿಬೇವು ಕೂಡ ಹಾಕ್ಕೋಬೋದು ಫ್ರೆಶ್ ಆಗಿರುವಂಥದ್ದು. ಆಲ್ಮಂಡ್ ಏನು ರೋಸ್ಟ್ ಮಾಡಿಟ್ಟಿದ್ವಲ್ಲ ಅದು ಕೂಡ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆಲ್ಮಂಡ್ ರೋಸ್ಟ್ ಮಾಡಿರೋದ್ರಿಂದ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಅದನ್ನು ರೋಸ್ಟ್ ಮಾಡಿದ್ದೀನಿ. ಇವಾಗಿದ್ದನ್ನು ನಾನು ಲೆಫ್ಟ್ ಓವರ್ ರೈಸ್ ಫ್ರೆಂಡ್ಸ್, ಅದನ್ನು ಒಂದು ಬೌಲಷ್ಟಿದೆ, ನೀವು ಫ್ರೆಶ್ ರೈಸ್ ಬೇಕಾದರೂ ಹಾಕ್ಕೋಬೋದು. ನಾನು ಲೆಫ್ಟ್ ಓವರ್ ರೈಸ್ ಅಂದರೆ ನಿನ್ನೆ ಮಿಕ್ಕಿರುವಂಥ ಅನ್ನ ಅಥವಾ ಬೆಳಗ್ಗೆ ಮಾಡಿದ್ದು ಸಾಯಂಕಾಲ ಮಾಡ್ಕೋಬೋದು, ಆ ಥರ ಅನ್ನ ಯಾವುದಿರುತ್ತೋ ಅದನ್ನು ಈ ಥರ ಮಾಡ್ಕೊಳ್ಳಿ, ತುಂಬ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲೇನ್ ರೈಸ್ ಉಣ್ಣೋದು ಬೇಡ ಅನಿಸಿದಾಗ ಈ ಥರ ಮಾಡಿಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾವೇನು ಹಾಕಿದ್ವಿಲ್ಲ ಅನ್ನನ ಆ ಒಗ್ಗರಣೆಯಲ್ಲೆಲ್ಲ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅನ್ನ ಮಾಡಬೇಕಾದ್ರೆ ನಾವು ಆಲ್ರೆಡಿ ಹಾಕಿರ್ತೀವಿ, ಅದಕ್ಕೋಸ್ಕರ ನೋಡಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತುಂಬ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಬೇಗ ಕೂಡ ಮಾಡ್ಕೋಬೋದು, ಟಿಫಿನ್ ಬಾಕ್ಸ್ಗೆ ಆಗಲಿ, ಬೆಳಗ್ಗೆ ಡ್ಯೂಟಿಗೆ ಹೋಗೋರೆಲ್ಲ ಇರ್ತಾರಲ್ಲ ವುಮೆನ್ಸ್, ಅಂಥವ್ರು ಬೇಗನೆ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಇವಾಗ ಫ್ಲೇಮ್ ಆಫ್ ಮಾಡಿಬಿಡೋಣ. ಆಗಿದೆ ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.